ನೋಡಿ, ಈ ಎರಡು ಬರ್ಡ್ಸ್ ಬಂದು ಡೈಲಿ ಇಲ್ಲೇ ಕೂತಿರುತ್ತೆ. ಸೊ ನಾವು ಬಾಗಿಲು ತೆಗೆದ ತಕ್ಷಣ ಓಡೋಟೋಗುತ್ತೆ. ಇಲ್ಲ, ಸುಮಾರು ಬರ್ಡ್ಸ್ ಇದ್ದಾವೆ ನೋಡಿ. ಪಾರವಾಳಾಗಿರ್ಬೋದು, ಗಿಣಿಗಳಾಗಿರ್ಬೋದು, ಈ ಬಿಲ್ಡಿಂಗಲ್ಲಿರುತ್ತೆ. ಅದು ಖಾಲಿ ಇದೆ, ಹಾಗಾಗಿ ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದಾವೆ ಎಲ್ಲ. ಬೆಳಗ್ಗೆ ಬೆಳಗ್ಗೆ ಹಕ್ಕಿಗೆಲ್ಲ ಚಿಲಿಪಿಲಿ ಯಾವ ಥರ ಇರುತ್ತಂತೆ ಅಂದರೆ ಇಂಪಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಚಿಕ್ಕ ಗಾರ್ಡನ್ ಮಾಡಿದ್ದೀನಿ ನೋಡಿ. ಮೊಳಕೆ ಬಂದಿರುವಂತಹ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಸಾಕಬಾರ್ದು ನಾವು. ಬಿಸಾಕ್ದಿರ ಒಂದು ಪಾಟಲ್ಲಿ ಹಾಕಿಬಿಟ್ರೆ ಚೆನ್ನಾಗಿ ನೋಡಿ ಈ ಥರ ಬರುತ್ತೆ. ಸೊ ಇದನ್ನು ಕಟ್ ಮಾಡಿಕೊಂಡು ನಾವು ಪಲ್ಯಗಳಲ್ಲಾದರೂ ಹಾಕ್ಕೋಬೋದು, ಇಲ್ಲ ಸೂಪ್ಗಳಲ್ಲಾದರೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಬೇರೆ ಸಮೇತ ಕೊಟ್ಟಿದ್ದರು. ಸೊ ಅದನ್ನು ಕೂಡ ಕಟ್ ಮಾಡಿದ್ದೀನಿ ನೋಡಿ, ಚಿಗುರು ಬರ್ತಾ ಇದೆ. ಮತ್ತು ಈರುಳ್ಳಿ ಕೂಡ ಅಷ್ಟೇ ನೋಡಿ, ಈ ಥರ ಚಿಗುರು ಬಂದಿತ್ತು. ಅದನ್ನು ಈ ಪಾಟಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಮನೆ ಹತ್ರ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ನಾವು ಸೂಪ್ ಮಾಡಿದಾಗೆಲ್ಲ ಅದರಲ್ಲಿ ಹಾಕ್ಕೋಬೋದು, ಇಲ್ಲ ಪಲ್ಯ ಮಾಡಿದಾಗ ಸ್ವಲ್ಪ ಎಲೆಗಳನ್ನು ಕಟ್ ಮಾಡಿಕೊಂಡು ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಸೊಪ್ಪುಗಳನ್ನೆಲ್ಲ ಬೆಳೆಸ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ, ಇದರಲ್ಲಿ ನಾನು ಧನಿಯಾ ಕಾಳನ್ನು ಹಾಕಿದ್ದೀನಿ. ಈ ಪಾಟಲ್ಲಿ ಧನಿಯಾ ಹಾಕಿದ್ದೀನಿ, ಇದರಲ್ಲಿ ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ನಂತರ ನೋಡಿ, ಪಾಲಕ್ ಸೊಪ್ಪನ್ನು ತೊಗೊಂಬಂದಿದ್ರು. ಸೊ ಅದರಲ್ಲಿ ಬೇರಿತ್ತು, ಮೇಲ್ಗಡೆ ಎಲೆಗಳನ್ನು ಕಟ್ ಮಾಡಿಕೊಂಡು ಅದನ್ನು ಕೂಡ ನೆಟ್ಟಿದ್ದೀನಿ. ಚೆನ್ನಾಗಿ ಚಿಗುರು ಬಂದಿದೆ. ಸೊ ಇದೇ ನಮ್ಮ ಚಿಕ್ಕ ಗಾರ್ಡನ್ ನೋಡಿ. ಇದನ್ನು ಬಾಟಲಲ್ಲಿ ಹಾಕಿರುವಂಥದ್ದು, ಈ ಪೇಂಟೆಲ್ಲ ಮೆತ್ಕೊಂಡ್ಬಿಟ್ಟಿದೆ ನೋಡಿ. ಪೇಂಟ್ ಮಾಡಿಸಿದಾಗ ಇದೆಲ್ಲ ಪೇಂಟೆಲ್ಲ ಮೆತ್ಸ್ಬಿಟ್ಟಿದ್ದಾರೆ. ಇದಕ್ಕೆ ಇಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ, ವಾಟರ್ ಬಾಟಲಲ್ಲಿ ಹಾಕಿರುವಂಥದ್ದು. ಇಲ್ಲಿ ಸಾಸಿವೆ ಹಾಕಿದ್ದೀನಿ, ದಪ್ಪಕ್ಕೆ ಬರುತ್ತೆ ಸಾಸಿವೆ, ಅದನ್ನು ಹಾಕಿದ್ದೀನಿ. ಇದನ್ನು ಪಲ್ಯಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ನಾನು ಕೂಡ ತಿಂತೀನಿ, ತುಂಬ ಇಷ್ಟ ಆಗುತ್ತೆ ನನಗೂ ಇದ್ರ ಪಲ್ಯ ಅಂತಂದರೆ. ಮತ್ತು ಇದರಲ್ಲಿ ಧನಿಯಾ ಕಾಳನ್ನು ಹಾಕಿದ್ದೀನಿ. ಇದು ಕರಿಬೇವಿನ ಗಿಡ, ಯಾರೋ ಮುರಿದಾಕಿದ್ರು ಮತ್ತು ಈಗ ಚಿಗುರು ಬರ್ತಾ ಇದೆ. ನಾವು ಸೆಕೆಂಡ್ ಫ್ಲೋರಲ್ಲಿರೋದು, ಇಲ್ಲಿ ನಮ್ಮ ಹುಡುಗರು ಆಟ ಆಡೋದು. ಸೊ ಹುಡುಗರೆಲ್ಲ, ದೊಡ್ಡವರು ಕೂಡ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ಮನೆಯ ಮುಂದುಗಡೆನೆ. ಇವತ್ತು ಗಿಣಿಗೆ ಏನಾಗಿತ್ತೋ ಗೊತ್ತಿಲ್ಲ, ತುಂಬ ಕಿರಿಸ್ತಾ ಇತ್ತು ಪಾಪ. ಏನಾಗಿತ್ತೋ ಏನಂತೂ ಗೊತ್ತಾಗ್ತಾ ಇಲ್ಲ. ನೋಡಿ ಪಾಪ, ಏನಾಗಿತ್ತೋ ಏನೋ, ತುಂಬ ಕಿರಿಸ್ತಾ ಇದೆ ಗಿಣಿ. ಇದರಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕಿಟ್ಟಿದ್ದೀನಿ ನೋಡಿ. ಇದು ವಾಟರ್ ಬಾಟಲ್ದು ಕವರ್ ಬಂದಿತ್ತು, ಅದರಲ್ಲಿ ಮಣ್ಣನ್ನು ತುಂಬಿಸಿ, ಇದರಲ್ಲಿ ಸಾಸಿವೆ ಮತ್ತು ಧನಿಯಾ ಕಾಳು ಮತ್ತು ನೋಡಿ ಪಾಲಕನ್ನು ಕೂಡ ನಾನು ಇಟ್ಟಿದ್ದೀನಿ ಇದರಲ್ಲಿ. ಇವೆಲ್ಲ ದೊಡ್ಡದಾಗಾದಮೇಲೆ ಕಿತ್ತುಬಿಟ್ಟು ನಾನು ಬೀಜಗಳು ತಂದು ಹೊಸದಾಗಿ ಹಾಕೋಣ ಅಂತಿದ್ದೀನಿ. ಅದಕ್ಕೆ ಯಾವ ಥರ ನೀರನ್ನು ಯೂಸ್ ಮಾಡ್ತೀನಿ ಅಂತಂದರೆ, ನಾನು ತರಕಾರಿಗಳನ್ನು ಕಟ್ ಮಾಡಿಕೊಂಡಾಗ ಸಿಪ್ಪೆಗಳನ್ನು ಬಿಸಾಕ್ದಿರ ಒಂದು ಮಗ್ಗಲ್ಲಿ ಹಾಕಿ ಇಟ್ಟಿರ್ತೀನಿ. ಅದರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಒಂದೇ ಎಲ್ಲ ಹಾಗೆ ಬಿಟ್ಟಿರ್ತೀನಿ, ಒಂದೇ ಎಲ್ಲ ಹಾಗೆ ಬಿಟ್ಟು ಆ ಸಿಪ್ಪೆಯನ್ನೆಲ್ಲ ತೆಗೆದು ಬಿಸಾಕಿ ಆ ನೀರನ್ನು ಗಿಡಗಳಿಗೆ ಯೂಸ್ ಮಾಡ್ತೀನಿ ನೋಡಿ. ಇದು ನಮ್ಮ ಕೆಳಗಡೆ ಮನೆಯವ್ರದ್ದು ಗಾರ್ಡನ್ನು, ತುಂಬ ಚೆನ್ನಾಗಿದೆ. ಇವರು ಧನಿಯಾ, ಪಾಲಕ್ ಸೊಪ್ಪುಗಳೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ಡೆಲ್ಲಿಯಲ್ಲಿ ಕರಿಬೇವಿನ ಸೊಪ್ಪು ಸಿಗೋದು ತುಂಬ ಅಪರೂಪ. ಇಲ್ಲಿ ಒಂದು ಗಿಡ ಇದೆ, ತುಂಬ ಚೆನ್ನಾಗಿದೆ ಕರಿಬೇವಿನ ಗಿಡ ನೋಡಿ. ನೋಡಿದ್ರಲ್ಲ, ಅಲ್ಲಿದೆ ನೋಡಿ. ಇಲ್ಲಿ ನಾನು ಯಾವಾಗಲೂ ಕರಿಬೇವಿನ ಸೊಪ್ಪನ್ನು ಕಿತ್ಕೊಳ್ಳೋಕ್ಕೆ ಬರ್ತಾ ಇರ್ತೀನಿ, ತುಂಬ ಫ್ರೆಶ್ ಆಗಿದೆ. ಸೊ ಯಾರಾದರೂ ಕಿತ್ಕೊಂಡು ಹೋಗ್ಬೋದು, ಏನು ಅನ್ನಲ್ಲ, ಅವ್ರು ತಿನ್ನೋದಿಲ್ಲ. ಈ ಕಡೆ ಹಿಂದಿಯವರೆಲ್ಲ ಕರಿಬೇವಿನ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಹೋಗಿಬಿಟ್ಟು ಅವ್ರನ್ನ ಕೇಳಿ ತೊಗೊಂಬರ್ತಾ ಇರ್ತೀನಿ. ಮತ್ತು ಮನೆ ಹತ್ರ ಬರ್ಡ್ಸ್ ನೋಡಿ, ಎಷ್ಟೊಂದು ಚೆನ್ನಾಗಿರುತ್ತೋ, ನವಿಲುಗಳೆಲ್ಲ ಬರ್ತಾ ಇರುತ್ತೆ ಮನೆ ಹತ್ರ. ಇನ್ನೊಂದು ವಿಷಯ, ಆರ್ಮಿ ಏರಿಯಾದಲ್ಲಿ ಯಾವುದೇ ಪಕ್ಷಿಗಳಾಗಿರ್ಬೋದು, ಈ ಹಸುಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು, ಸೊ ಇವಕ್ಕೆ ಯಾರೂ ಹಾನಿ ಮಾಡೋದಿಲ್ಲ, ಹಾಗಾಗಿ ಇವು ಆರಾಮಾಗಿ ಓಡಾಡ್ಕೊತಾ ಇರುತ್ತೆ. ಹಾಗೆ ಹಾವುಗಳು ಕೂಡ ಅಷ್ಟೇ, ಚೆನ್ನಾಗಿ ಸುತ್ತಾ ಇರುತ್ತೆ. ಯಾಕಂತಂದರೆ ಹಾವುಗಳನ್ನು ಕೂಡ ಹೊಡೆಯೋದಿಲ್ಲ. ಸೊ ಹಾಗಾಗಿ ಹಾವುಗಳು ಇರುತ್ತೆ ನೋಡಿ, ಬರ್ಡ್ಸ್ ಇರುತ್ತೆ, ಮತ್ತು ನವಿಲುಗಳು ಮನೆ ಹತ್ರನೇ ಬರ್ತಾ ಇರುತ್ತೆ. ನಮ್ಮ ಹುಡುಗರೆಲ್ಲ ಇಲ್ಲೇ ಆಟ ಆಡೋದು, ಸೊ ಇಲ್ಲೆಲ್ಲ ಬರ್ತಾ ಇರುತ್ತೆ ಇವು. ಮತ್ತು ಡೆಲ್ಲಿಯಲ್ಲಿ ಸೊಪ್ಪುಗಳನ್ನು ತಗೊಳ್ಳೋಕ್ಕೆ ಬೇಜಾರು, ಬರೀ ಸೊಪ್ಪುಗಳೇ ಅಂತಲ್ಲ, ಏನೇ ತೊಗೊಂಡ್ರೂ ತುಂಬ ಬೇಜಾರಾಗುತ್ತೆ. ಯಾಕಂತಂದರೆ ಸಿಕ್ಕ ಸಿಕ್ಕಲ್ಲೆಲ್ಲ ಉಗುಳ್ತಾ ಇರ್ತಾರೆ, ಮತ್ತು ಎಲ್ಲಿ ಖಾಲಿ ಇರಬಾರ್ದು, ಖಾಲಿ ಇದ್ದರೆ ಸಾಕು ಗಲೀಜು ಮಾಡೋಕ್ಕೆ ನೋಡ್ತಾರೆ ಜನರು ಇಲ್ಲಿ ನಿಜವಾಗ್ಲೂ.
ತುಂಬ ಬೇಜಾರಾಗುತ್ತೆ. ಸೊ ಸೊಪ್ಪುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು ಮಾರ್ಕೆಟಲ್ಲಿ ಇಟ್ಟಿರ್ತಾರೆ, ಸೊ ಅಲ್ಲೇ ಉಗುಳೋದು, ಅಲ್ಲೇ ಎಲ್ಲ ಬೇಜಾರಾಗ್ಬಿಡ್ತಾವೆ, ತಿನ್ನೋದಕ್ಕೆ ಆಗಲ್ಲ ಅವನ್ನ ನೋಡಿ. ಹಾಗಾದರೆ ಡೆಲ್ಲಿಯಲ್ಲಿ ಜನರೇ ಅಲ್ವಾ ತಗೊಂಡು ತಿನ್ನೋದೇ ಇಲ್ವಾ ಅಂತ ನೀವು ಅಂದ್ಕೋಬೋದು. ಅಂದರೆ ಇಲ್ಲಿನ ಜನರು ಇಲ್ಲಿನ ಪರಿಸ್ಥಿತಿಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಯಾಕಂತಂದರೆ ನಾವು ನಮ್ಮ ಕೈಲಾದಷ್ಟು ನಾವು ಸ್ವಚ್ಛವಾಗಿ ಎಲ್ಲ ತಿನ್ನೋದಕ್ಕೆ ನೋಡ್ತೀವಿ, ಸ್ವಚ್ಛವಾಗಿರೋ ಥರ ನೋಡ್ಕೊತೀವಿ. ಆದರೆ ಇಲ್ಲಿ ಪರಿಸ್ಥಿತಿನೇ ಆ ಥರ ಇದೆ ಪಾಪ, ಏನು ಮಾಡೋಕ್ಕೂ ಆಗೋದಿಲ್ಲ. ಪ್ಲೇಸ್ ಇಲ್ವಲ್ಲ ಜನರಿಗೆ, ಇಲ್ಲಿ ಜನಸಂಖ್ಯೆ ಜಾಸ್ತಿ, ಪ್ಲೇಸ್ ಕಡಿಮೆ, ಹಾಗಾಗಿ ಈ ಥರ ಮಾಡ್ತಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ಸೊಪ್ಪುಗಳಾದರೂ ಮನೆಯಲ್ಲಿ ಬೆಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಇದು ಚಳಿಗಾಲ ಆಗಿರೋದ್ರಿಂದ ಮಾತಾಡೋಕ್ಕೂ ಆಗ್ತಾ ಇಲ್ಲ, ತುಂಬ ಚಳಿ ಆಗ್ತಾ ಇರುತ್ತೆ, ಸಖತ್ತಾಗಿರುತ್ತೆ ಚಳಿ ಅಂತೂ. ಇಲ್ಲಿ ಬೇಸಿಗೆ ಕಾಲದಲ್ಲಿ ಎಷ್ಟು ಸೆಕೆ ಇರುತ್ತೋ ಚಳಿಗಾಲದಲ್ಲಂತೂ ಅಷ್ಟು ಚಳಿ ಇರುತ್ತೆ. ಸೊ ವಾಯ್ಸ್ ಕೊಡುವುದಕ್ಕೂ ಆಗೋದಿಲ್ಲ. ಮತ್ತು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಫ್ಲವರ್ಸ್ ಗಿಡಗಳನ್ನೆಲ್ಲ ಇಡೋಣ ಅಂದ್ಕೊಂಡಿದ್ದೀನಿ. ಆದರೆ ಇಟ್ಟರೂ ಭಯ ಆಗುತ್ತೆ, ಯಾಕಂತಂದರೆ ನಾವು ಊರಿಗೆ ಹೋದಾಗ ಅದಕ್ಕೆ ನೀರು ಹಾಕೋರಿರಲ್ಲ, ಒಣಗೋಗ್ಬಿಡುತ್ತೆ. ಸೊ ಮತ್ತೆ ನಾನು ಊರಿಂದ ಬಂದು ಇಲ್ಲಿ ನೋಡಿದ್ರೆ ಬೇಜಾರು ಅನಿಸ್ಬಿಡುತ್ತೆ. ಹಾಗಾಗಿ ಒಂದು ಯೋಚನೆ ಮಾಡ್ತಾ ಇದ್ದೀನಿ, ಆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ನಾವು ಈ ಪುದೀನ ಕೊತ್ತಂಬರಿ ಸ್ವಲ್ಪ ಸೊಪ್ಪುಗಳನ್ನು ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಹೂವಿನ ಗಿಡಗಳೆಲ್ಲ ಹಾಕಿದ್ರೆ ಮತ್ತೆ ಒಣಗೋಗ್ಬಿಟ್ರೆ ತುಂಬ ದುಃಖ ಆಗಿಬಿಡುತ್ತೆ. ಮೊದಲೇ ನನಗೆ ನೇಚರು ಈ ಪ್ಲ್ಯಾಂಟ್ಸು ಅಂದರೆ ತುಂಬಾ ಇಷ್ಟ ನನಗೆ. ಸೊ ನೇಚರ್ ಅಂದರೆ ನನಗೆ ತುಂಬ ಇಷ್ಟಪ್ಪ, ಮತ್ತು ಅಲ್ಲಿಂದ ಬಂದು ಇವನ್ನು ನೋಡಿಬಿಟ್ಟು ದುಃಖ ಆಗಬಾರ್ದು. ಈ ಅಲೋವೆರಾ ಇವೆಲ್ಲ ಏನು ಒಣಗೋದಿಲ್ಲ, ಹಾಗೇ ಇರುತ್ತೆ, ಬಾಕಿ ಹೂವಿನ ಗಿಡಗಳೆಲ್ಲ ಒಣಗೋಗುತ್ತೆ. ಹಾಗಾಗಿ ನಾವು ಇರುವಷ್ಟು ದಿನ ಸೊಪ್ಪುಗಳು ಮಾತ್ರ ಹಾಕ್ಕೊಳ್ಳೋಣ ಅಂತಿದ್ದೀನಿ. ಓಕೆ, ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.